ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ನಿಜಕ್ಕೂ ಕೂಡ ಮನಕಲಕುವಂತಹ ಘಟನೆ ಒಂದು ನಡೆದಿದೆ. ಆಸ್ಪತ್ರೆಯ ಬಾಗಿಲಲ್ಲೇ ಹೆರಿಗೆ ಆಗಿದೆ, ನವಜಾತ ಶಿಶು ಸಾವನ್ನಪ್ಪಿದೆ. ಆಸ್ಪತ್ರೆಯ ಬಾಗಿಲಿನಲ್ಲೇ ಹೆರಿಗೆ, ನವಜಾತ ಶಿಶು ಸಾವು. ಮಂಡ್ಯ ಜಿಲ್ಲಾಸ್ಪತ್ರೆ ಮುಂಭಾಗ ಮನಕಲಕುವಂತಹ ಘಟನೆ ಇದು. ಗರ್ಭಿಣಿಯನ್ನ ಅಡ್ಮಿಟ್ ಮಾಡಿಕೊಳ್ಳದ ಆಸ್ಪತ್ರೆಯ ಸಿಬ್ಬಂದಿ ಕೋವಿಡ್ ರಿಪೋರ್ಟ್ ತೆಗೆದುಕೊಂಡು ಬನ್ನಿ, ಆಗ ಚಿಕಿತ್ಸೆಯನ್ನ ಕೊಡ್ತೀವಿ ಅಂತ ಹೇಳ್ತಾರಂತೆ ಆಸ್ಪತ್ರೆಯ ಸಿಬ್ಬಂದಿ. ಕೋವಿಡ್ ರಿಪೋರ್ಟ್ ಇಲ್ಲದ ಕಾರಣಕ್ಕೆ ಚಿಕಿತ್ಸೆ ನಿರಾಕರಿಸಿದ ಸಿಬ್ಬಂದಿ. ಹೆರಿಗೆಗಾಗಿ ಆಸ್ಪತ್ರೆಗೆ ಬಂದಿದ್ದ ಸೋನು ಎಂಬ ಮಹಿಳೆ ಬೆಳಿಗ್ಗೆಯಿಂದ ಕಾದರೂ ಗರ್ಭಿಣಿಗೆ ಚಿಕಿತ್ಸೆ ನೀಡದ ಸಿಬ್ಬಂದಿ. ಆಸ್ಪತ್ರೆಯ ಮುಂಭಾಗ ನಿಂತಿದ್ದ ವೇಳೆ ಗರ್ಭಿಣಿಗೆ ಹೆರಿಗೆ ಆಗಿದೆ, ಕೆಳಗೆ ಬಿದ್ದ ಶಿಶು ಸಾವನ್ನಪ್ಪಿದೆ. ಆಸ್ಪತ್ರೆಯ ಸಿಬ್ಬಂದಿಯ ನಿರ್ಲಕ್ಷ್ಯದ ವಿರುದ್ಧ ಈಗ ಕುಟುಂಬಸ್ಥರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಿನ್ನೆ ಸಂಜೆಯೂ ಕೂಡ ಬಂದಿರ್ತಾರೆ, ಅಡ್ಮಿಟ್ ಮಾಡ್ಕೊಳ್ಳಿ ಅಂತಂದ್ರೆ ಇಲ್ಲ, ರಿಪೋರ್ಟ್ ಇಲ್ಲ ನಿಮ್ಮ ಹತ್ರ, ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ವಾಪಸ್ ಕಳಿಸಿರ್ತಾರೆ. ಈ ಕುರಿತಾಗಿ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್ ಸೋನು ಅವರ ಪತಿ ಜೊತೆ ಮಾತನಾಡಿದ್ದಾರೆ, ಏನ್ ಹೇಳ್ತಾರವರು ಕೇಳಿ. ಹೆರಿಗೆಗಾಗಿ ಆಸ್ಪತ್ರೆಗೆ ಬಂದಂತಹ ಗರ್ಭಿಣಿಯನ್ನು ಅಡ್ಮಿಟ್ ಮಾಡಿಕೊಳ್ಳದೆ ಮಂಡ್ಯ ಜಿಲ್ಲಾಸ್ಪತ್ರೆ ಸಿಬ್ಬಂದಿಗಳು ನಿರ್ಲಕ್ಷ್ಯ ತೋರಿದ್ದಾರೆ. ಇದರಿಂದಾಗಿ ಆಸ್ಪತ್ರೆಯ ಬಾಗಿಲ ಮುಂಭಾಗವೇ ಗರ್ಭಿಣಿ ಮಗುವಿಗೆ ಜನ್ಮ ಕೊಟ್ಟರೆ ಮಗು ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಮನಕಲಕುವ ಘಟನೆ ಇವತ್ತು ನಡೆದಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಮಗುವಿನ ತಂದೆ ನನ್ನ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸರ್ ಏನಾಯ್ತು ಸರ್ ಘಟನೆ? ಸರ್ ನೆನ್ನೆ ಬಂದು ಟ್ರೀಟ್ಮೆಂಟ್ ಎಲ್ಲ ತೋರಿಸ್ಬಿಟ್ಟು ಹೋದ್ರು, ಅಡ್ಮಿಷನ್ಗೆ ಬರ್ಕೊಟ್ರು. ಅಡ್ಮಿಷನಲ್ಲಿ ಟುಮಾರೋ ಅಂತ, ನಿನ್ನೆನೇ ಅಡ್ಮಿಷನ್ ಆಗಿತ್ತು ಅದು, ಒಟ್ಟಿನಲ್ಲಿ ಟುಮಾರೋ ಅಂತ ಹಾಕಿದ್ರು ರಿಪೋರ್ಟ್ಗೋಸ್ಕರ, ಕೋವಿಡ್ ರಿಪೋರ್ಟ್ಗೋಸ್ಕರಿಂದ. ಅದಕ್ಕೆ ಇವತ್ತು ಬೆಳಗ್ಗೆ 7:30ಗೆ ಇಲ್ಲಿ ಬಂದ್ವಿ ನಾವು, 7:30 ಇತ್ತು ಬಂದಿದ್ವಿ. ಬಂದ ತಕ್ಷಣ ಇಲ್ಲಿ ಕೋವಿಡ್ ರಿಪೋರ್ಟ್ಗೋಸ್ಕರ ಅಡ್ಮಿಷನ್ ಆಗಿಲ್ವಲ್ಲ, ಅದಕ್ಕೆ ನಾವು ತುಂಬ ಫೋರ್ಸ್ ಮಾಡಿದ್ವಿ, ರಿಪೋರ್ಟ್ ಇನ್ನೂ ಸಿಗಲಿಲ್ಲ. ಒಂದು ಸ್ವಲ್ಪ ತುಂಬ ಪೇನ್ ಆಗಿದೆ ಅವ್ರಿಗೆ ಮಾಡಿ ಅಂತ ಹೇಳಿದ ತಕ್ಷಣ ಒಳಗೆ ಕಳಿಸ್ಕೊಂಡ್ರು. ಒಳಗೆ ಅಂದರೆ ಬರೀ ಎಂಟ್ರೆನ್ಸು ನಿಲ್ಲಿಸ್ಬಿಟ್ಟು ನೋಡ್ಬಿಟ್ಟು ಎಲ್ಲ ಒಂದು ಸಿಗ್ನೇಚರ್ ಹಾಕ್ಸ್ಕೊಂಡ್ರು ನನ್ನ ಹತ್ರ ಎಲ್ಲ, ನಮ್ಮ ವೈಫು ಮತ್ತು ನಮ್ಮ ತಾಯಿ ಇಬ್ಬರು ಸಿಗ್ನೇಚರ್ ಹಾಕ್ಸಿದ್ರು. ನನಗೆ ಬಂದು ಹೇಳಿದ್ರು, ಏನೋ ಹೇಳಿದ್ರು, ಹೇಳ್ಬಿಟ್ಟು ಅದು ನಂಗೆ ಸರಿಯಾಗಿ ಕೇಳಿಸ್ಲಿಲ್ಲ. ನಾನು ಮತ್ತೆ ಹೊರಗಡೆ ಬಂದೆ, ಮತ್ತೆ 2 ನಿಮಿಷಕ್ಕೆ ನಮ್ಮ ವೈಫು ಹೊರಗಡೆ ಬಂದುಬಿಟ್ಲು, ನನಗೆ ಆಗ್ತಾಯಿಲ್ಲ, ಅವರು ಯಾರೂ ನೋಡ್ತಾಯಿಲ್ಲ ಅಂತ ನಮ್ಮ ವೈಫ್ ಹೇಳಿದ್ಲು. ಅದಕ್ಕೆ ಮತ್ತೆ ನಾನು ಕೋವಿಡ್ ರಿಪೋರ್ಟ್ ಕೌಂಟ್ರಿಗೆ ಹೋದೆ, ರಿಪೋರ್ಟ್ ಇನ್ನೂ ಅಲ್ಲಿ ಓಪನ್ ಆಗಿರಲಿಲ್ಲ ಕೌಂಟ್ರು. ಅದಕ್ಕೆ ಮತ್ತೆ ನಾನು ಇಲ್ಲಿ ಬಂದೆ, ಬಂದ ತಕ್ಷಣ ಆಗ್ತಾಯಿಲ್ಲ ರೀ ನನಗೆ ಅಂತ ನನಗೆ ತಪ್ಕೊಂಡು ಬಗ್ಬಿಟ್ಟಿದ್ಲು. ನನಗೆ ಆಗ್ತಾಯಿಲ್ಲ, ನನಗೆ ತುಂಬ ಪೇನ್ ಆಗ್ತಾಯಿದೆ, ಏನೋ ಹೊರಗಡೆ ಬರ್ತಾಯಿದೆ ಅಂದ ತಕ್ಷಣ ಅಷ್ಟೇ 2 ಸೆಕೆಂಡ್ಗೆ ಮಗು ಕೆಳಗಡೆ ಬಿದ್ದಾಯಿತು. ಕೆಳಗಡೆ ಬಿತ್ತಲ್ಲ, ಒಂದು 3 ಸೆಕೆಂಡ್ ಅಲ್ಲೇ ಇತ್ತು ಮಗು, ಯಾರೂ ಎತ್ತಿಲ್ಲ. ಆಮೇಲೆ ಎಲ್ಲ ಜನ ಎಲ್ಲ ಹೋಯ್ ತಕ್ಷಣ ಅದೇ ಗಲಾಟೆ ಮಾಡ್ಕೊಂಡು ಹೋದ ತಕ್ಷಣವೇ ನರ್ಸ್ ಬಂದು ಮಗುಗೆ ಕಸ ಇಟ್ಟಂಗೆ ಎತ್ಕೊಂಡು ಸೀದಾ ಹೊಂಟೋದ್ಲು. ಮಗು ಯಾವುದಂತ ಇನ್ನೂ ಕನ್ಫರ್ಮೇಷನ್ ನಮ್ಗೆ ಹೇಳಲಿಲ್ಲ, ನಮ್ಮ ವೈಫು ಏನಾಗಿದೆ ಅಂತ ಇನ್ನೂ ಕನ್ಫರ್ಮೇಷನ್ ಹೇಳಲಿಲ್ಲ. ನೆನ್ನೆನೂ ಅಡ್ಮಿಷನ್ ಬಂದಿದ್ರೆ ನೆನ್ನೆ ಯಾವತ್ತು ಡೇಟ್ ಇತ್ತು ಹೆರಿಗೆಗೆ? ನೆನ್ನೆ ಅಡ್ಮಿಷನು ಮಾಡ್ಕೊಂಡ್ರು, ಅಡ್ಮಿಷನ್ಗೆ ಬರ್ದವ್ರ ಅಷ್ಟೇ, ಕೋವಿಡ್ ರಿಪೋರ್ಟ್ಗೋಸ್ಕರ ಇದು ಅಡ್ಮಿಷನ್ ಆಗಿಲ್ಲ. ನಾವು ಇಲ್ಲಿ ಬಂದಿಲ್ಲ ಅಡ್ಮಿಷನ್ಗೆ, ಅಲ್ಲೇ ಹೋಗಿ ತೋರಿಸ್ಕೊಂಡು ಅಡ್ಮಿಷನ್ಗೆ ಅವ್ರು ಬಂದರು. ಬಂದ್ಬಿಟ್ಟು ಅವ್ರು ಏನು ಹೇಳಿದ್ರು ಡಾಕ್ಟ್ರು, ಅಡ್ಮಿಷನ್ ಇವತ್ತು ಅದೇ ನೆನ್ನೆ ಬರ್ಬಿಟ್ಟು ಟುಮಾರೋ ಅಂತ ಬರೆದಿದ್ರು, ಆ ಸ್ಲಿಪ್ಪಲ್ಲಿ ನಾನೇ ನೋಡಿದ್ದೀನಿ, ಟುಮಾರೋ ಅಂತ ಬರೆದ್ರು. ಅದಕ್ಕೆ ನಾನು ಹೋಗಿ ನೆನ್ನೆ ಕರ್ಕೊ ಹೋಗಿ ಮನೇಲಿ ಬಿಡಿಸಿ ಬೆಳಗ್ಗೆ 6 ಗಂಟೆಗೇನೆ ಎದ್ದೊಳಿಸಿ ಸ್ನಾನ ಇಸ್ನಾನ ಮಾಡಿಸಿ ಕರ್ಕೊ ಬಂದೆ ಇಲ್ಲಿ. 7:30 ಇತ್ತು ಕರ್ಕೊ ಬಂದೆ, 8 ಗಂಟೆಯಿಂದ 9:30 10:45 ಅಷ್ಟರೊಳಗು ಎಂಟ್ರಿ ಇಲ್ಲ, ತುಂಬ ಫುಲ್ ಪೇನ್ ಆಗಿತ್ತು ಅವ್ರಿಗೆ, ಎಂಟ್ರಿ ಮಾಡಲಿಲ್ಲ. ಎಷ್ಟನೇ ಮಗು ಇದೆಯಾ ಮಗು ಅಂತ ಗೊತ್ತಾ? 3ನೇ ಮಗು ಇದು, ಹಾಂ 2 ಗಂಡು ಮಗು ಇದೆ. ಇದು ಯಾವುದಂತ ತೋರಿಸ್ಲಿಲ್ಲ, ಹೆಣ್ಣ ಗಂಡ ಅಂತ ಕನ್ಫರ್ಮೇಷನ್ ಇಲ್ಲ, ತೋರಿಸ್ಲಿಲ್ಲ ಅವರು. ಈಗ ಹೇಗಿದ್ದಾರೆ ನಿಮ್ಮ ಪತ್ನಿ, ಅದೇನೋ ಹೇಳಿದಾರ? ಇನ್ನೂ ಗೊತ್ತಿಲ್ಲ, ಹೇಳಿಲ್ಲ ಅವರು, ಏನು ಹೇಳಿಲ್ಲ ಅವ್ರು, ಹೆಂಗವ್ರೆ ಏನಿದ್ದಾರೆ ಅಂತ ಇನ್ನೂ ಹೇಳಿಲ್ಲ. ಸರಿ ಟೈಮ್ಗೆ ಅಡ್ಮಿಷನ್ ಮಾಡ್ಕೊಂಡಿದ್ರೆ ಅನಾಹುತ ತಪ್ಪಿತ್ತು ಅಂತ ಹೇಳ್ತೀರಾ? ಸರಿ ಟೈಮಲ್ಲಿ ಅವರು ಅಡ್ಮಿಷನ್ ಮಾಡ್ಕೊಂಡ್ರೆ ಇಷ್ಟೆಲ್ಲ ಆಗ್ತಾಯಿರಲಿಲ್ಲ ಸರ್. ಹಾಂ ಬೇಜವಾಬ್ದಾರಿ ಸಿಬ್ಬಂದಿಗಳು ಬೇಜವಾಬ್ದಾರಿ ಇರತ್ತೆ.
ಏನು ರಿಕ್ಷೆ ತಗೋತಾ ಇಲ್ಲ ಅವರು ಬರೀ ಅಮ್ಮ ಹೊರಗಡೆ ಕೂತ್ಕೊಂಡಿ ಏನಾ ಹೇಳಿದ್ರೆ ಕೋಲ್ ಎತ್ಕೊಂಡು ಬರ್ತಾ ಇರ್ತಾಳೆ ದೂರ ಹೋಗಿ ದೂರ ಹೋಗಿ ದೂರ ಹೋಗಿ ಅಂತ ಅದು ಕರೆಕ್ಟಾಗಿ ದೂರ ಹೋಗಿ ಪೇಷಂಟ್ ನೋಡ್ಬಿಟ್ಟು ಪೇಷಂಟ್ ಪಕ್ಕದಲ್ಲೂ ಯಾರು ನಿಂತ್ಕೋಬಾರ್ದು ಅವ್ರು ನಿಂತ್ಕೊಳ್ಳೋಕೇನೆ ಆಗ್ತಾಯಿಲ್ಲ ಇನ್ನೊಂದು ಬೆಳಗ್ಗೆ ಬರೋಕ್ಕೆ 5:30 ಎದ್ದೋಳಿರೋದು 6:30 ಒಂದು ರಿಕ್ಷಾಗೆ ಫೋನ್ ಅಷ್ಟೊಂದು ಮಾಡಿದ್ವಿ ಯಾರು ಒಂದು ಆಟೋ ತಗೊಬಂದಿಲ್ಲ ಆಮೇಲೆ ನಮ್ಮ ರಿಲೇಷನಲ್ಲಿ ಯಾರಿಗೋ ಹೋಗಿ ರಿಕ್ವೆಸ್ಟ್ ಮಾಡಿ ಕರ್ಕೊಬಂದೆ ಆಟೋಗೆ ಕರ್ಕೊಬಂದಿದ್ದೀನಿ ಇಲ್ಲಿ ಮೇನ್ ಗೇಟ್ ಹತ್ರ ಹಿಡ್ಕೊಬಿಟ್ಟು ಒಳ 10 ನಿಮಿಷ ಅಲ್ವೇಸ್ಟ್ ಒಳಗೆ ಬಿಡ್ತಾ ಇಲ್ಲ ಡಿ ಎಲ್ ಬೇಕು ಇದು ಬೇಕು ಅದು ಬೇಕು ಇಲ್ಲಿ ಹಾಸ್ಪಿಟ್ಲ್ ಒಳಗೆ ಇದು ಮೃತ ಮಗುವಿನ ತಂದೆಯ ಮಾತಾಗಿರುವಂಥದ್ದು. ಸರಿಯಾದ ಸಮಯಕ್ಕೆ ಅಡ್ಮಿಟ್ ಮಾಡ್ಕೊಂಡಿದ್ರೆ ಇವತ್ತು ನನ್ನ ಮಗುವಿಗೆ ಪರಿಸ್ಥಿತಿ ಬರ್ತಿಲ್ಲ ಅನ್ನುವಂಥ ಮಾತುಗಳನ್ನ ಅವ್ರು ಆಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸುವರ್ಣ ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.